वेलकम बैक तवरु मने सेरलिके सज्जागिद्दारंते माजी मिनिस्टर मरली गूडु सेरलिके मुंदागिरुवंतद्दु हल्ली हक्कि यारु आ माजी मिनिस्टर अंद्रे एच विश्वनाथ कांग्रेस के मरलिके एच विश्वनाथ निर्धारवन्न माडिद्दारे अंत हेळलागुत्तिदे 2023 र चुनावणेगे स्पर्धिसलिके विश्वनाथ अवरु प्लान अन्नु हाकोंडिद्दारंते अंद्रे बीजेपी अल्लंतू टिकेट अन्नु कोडोदु आल्मोस्ट डौट ई हिंदेने और बीजेपी बंद सदर्भली बेड़ निंकबेड़ अंत हुणसूर क्षेत्र निंतु सोलन कांग्रेस सेर्पड़ संबंध डीके शिवकुमार जो चर्चेन सिद्रामय्य आप्तर जोतू विश्वनाथ मातुकत एच विश्वनाथ सेर्पड़े डीके परोक्ष बलव व्यक्तपड़े सिद्रामय्य मैसूर नायक अभ्यंतर ಸಿದ್ದರಾಮಯ್ಯ ಒಪ್ಪಿಗೆ ಪಡೆದು ಬರುವಂತೆ ತಿಳಿಸಿದ್ದಾರೆ ಡಿಕೆ ಶಿವಕುಮಾರ್ ಕೆಪಿಸಿ ಇವರು ಸಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡುತ್ತಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಧ್ಯಕ್ಷರು ಅನ್ನುವಂತ ಮಾತುಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಭೇಟಿಯಾಗಲಿಕ್ಕೆ ಹೆಚ್ ವಿಶ್ವನಾಥ್ ಪ್ರಯತ್ನ ಪಡ್ತಾ ಇದ್ದಾರೆ ಹಳೆ ವಿಚಾರಗಳಿಗೆ ವಿಷಾದವನ್ನ ವ್ಯಕ್ತಪಡಿಸಿ ಪಕ್ಷವನ್ನ ಸೇರಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ವಿಶ್ವನಾಥ್ ಅವರು विश्वनाथ के ग्रीन सिग्नल कोडुवंतद्दु अष्टु सुलभ इल्ल कांग्रेस बिट्टंत संदर्भदिंदलू कूड विश्वनाथ अवरु यारनादरू टार्गेट माडि मातनाडिदारे अंद्रे अदु वन अंड ओन्ली सिद्दरामय्यनवरन्न मात्र 5 वर्षद हिंदे अष्टे अवरु जेडीएस पक्षक्के बंद्रु जेडीएस नल्लि राज्याध्यक्षरादरु एमएलए आगिद्रु मत्ते बीजेपी पक्षक्के बंद्रु अल्लिद्दंत नायकरन्न तेगळिद्रु इवरु पक्ष चेंज माडुवंत संदर्भदल्लि ಯಾವ್ಯಾವ ಪಕ್ಷದಲ್ಲಿ ಇರ್ತಾರೋ ಅವರಿಗೆ ಹಿನಾಮಾನವಾಗಿ ಬೈಕೊಂಡೆ ಬಂದಿರುವಂತದ್ದು ಹೆಚ್ ವಿಶ್ವನಾಥ್ ಅವರು ಈಗ ಮತ್ತೆ ತವರು ಪಕ್ಷಕ್ಕೆ ಮರಳ್ತಾರೆ ಅಂತ ಹೇಳಲಾಗ್ತದೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಚಿದಾನನ್ ಪಟೇಲ್ ಪಕ್ಷ ಬದಲಾಯಿಸುವಂತದ್ದು ಏನು ಹೊಸದಲ್ಲ ಹೆಚ್ ವಿಶ್ವನಾಥ್ ಅವರಿಗೆ ಚೇಂಜ್ ಮಾಡ್ತನೇ ಇದ್ದಾರೆ ಈಗ ಸಹಜವಾಗಿ ಬಿಜೆಪಿ ಇಂದ ಯಾಕ್ ಭ್ರಮ ನಿರಸನರಾಗಿರುವಂತದ್ದು ಅಂತ ಪೃಥ್ವಿರಾಜ್ ಆರ್ನಳ್ಳಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ತೆರೆದು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆಪರೇಷನ್ ಕಮಲ ಮುಖಾಂತರ ಬಿಜೆಪಿಗೆ ಸೇರ್ಪಡೆಕೊಂಡಂತ ಎಚ್ ವಿಶ್ವನಾಥ್ ಅವರು ಮಂತ್ರಿ ಆಗ್ತೀನಿ ಅಂತ ಹೇಳಿ ಕನಸು ಕಂಡಿದ್ರು ಆದರೆ ಬದಲಾದ ರಾಜಕೀಯ ಸನ್ನಿವೇಶ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶದಿಂದ ಅನಿವಾರ್ಯವಾಗಿ ಮಂತ್ರಿ ಸ್ಥಾನವನ್ನು ಕೂಡ ಸಿಗಲಿಲ್ಲ ಉಣಸೂರಿನಲ್ಲಿ ಸೋತ್ರು ಕೂಡ ಆದರೂ ಕೊನೆಗೆ ಎಂಎಲ್ಸಿ ಕೂಡ ಆದರೂ ಆದರೆ ಎಂಎಲ್ಸಿ ಆದರೂ ಕೂಡ ಅದು ಆಟಕಂಟು ಲೆಕ್ಕಕ್ಕಿಲ್ಲ ಎಂಬ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅಲ್ಲದೆ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಎಚ್ ವಿಶ್ವನಾಥ್ ಅವರಿಗೆ ಪ್ರಾಶಸ್ತ್ಯ ಕೂಡ ಕಡಿಮೆ ಆಗಿರುವಂತದ್ದು ಮತ್ತು ಅವರ ಮಾತಿಗೆ ಕೂಡ ಕಿಮ್ಮತ್ತು ಇಲ್ಲ ಎಂಬ ಮಾತು ಕೂಡ ಕೇಳಿಬರ್ತಿರುವಂತದ್ದು ಈ ಎಲ್ಲಾ ಕಾರಣಕ್ಕಾಗಿ ಅಸಮಾಧಾನಗೊಂಡಿರತಕ್ಕಂತ ಎಚ್ ವಿಶ್ವನಾಥ್ ಅವರು ಮತ್ತೆ ಹಳೆಯ ಮನೆಗೆ ಹಿಂದಿರುಗಲು ಎಲ್ಲಾ ರೀತಿಯ ಶತಪ್ರಯತ್ನವನ್ನ ಮಾಡುತ್ತಿದ್ದಾರೆ ಆ ಮುಖಾಂತರ 2023 ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರುವ ವಾತಾವರಣ ಇದೆ ಎಂದು ನಂಬಿರುವಂತ ಎಚ್ ವಿಶ್ವನಾಥ್ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡಕ್ಕೆ ಇದೀಗ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡುತ್ತಿರುವಂತದ್ದು ಈ ಇದರ ಭಾಗವಾಗಿ ಇದೀಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿರುವಂತ ಎಚ್ ವಿಶ್ವನಾಥ್ ಅವರು ಪಕ್ಷಕ್ಕೆ ಹಿಂದಿರುಗುವ ಸಂಬಂಧಪಟ್ಟಕ್ಕೆ ಮಾತುಕತೆ ನಡೆಸಿದ್ದಾರೆ ಉಣಸೂರು ಕ್ಷೇತ್ರ ಅಥವಾ ಕೆಆರ್ ನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಇಂಗಿತ ವ್ಯಕ್ತಪಡಿಸಿರುವಂತ ಎಚ್ ವಿಶ್ವನಾಥ್ ಅವರು ಮುಂಬರಲಿರತಕ್ಕಂತ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಟಿಕೆಟ್ ಪಡೆದು ಕೆಆರ್ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಬಂದು ಮತ್ತೆ ಮಂತ್ರಿ ಆಗುವ ಕನಸನ್ನು ಕಾಣ್ತಿದ್ದಾರೆ ಅಂತ ಹೇಳಲಾಗ್ತಿದ್ರು ಆದರೆ ಡಿಕೆ ಶಿವಕುಮಾರ್ ಈ ಸಂಬಂಧಪಟ್ಟಕ್ಕೆ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ ಜೊತೆ ಚರ್ಚಿಸ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಎಚ್ ವಿಶ್ವನಾಥ್ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಬೇಕು ಅಂತ ಹೇಳಿದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಗ್ರೀನ್ ಸಿಗ್ನಲ್ ಬೇಕಾಗಿದೆ ಯಾಕಂತ ಹೇಳಿದ್ರೆ ಪಕ್ಷ ತೊರೆದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯ ಅವರ ವಾಚಾಮ ಗೋಚರವಾಗಿ ವಾಗ್ದಾಳಿ ನಡೆಸಿರತಕ್ಕಂತ ಎಚ್ ವಿಶ್ವನಾಥ್ ಅವರು ಸಿದ್ದರಾಮೋತ್ಸವವನ್ನು ಕೂಡ ವ್ಯಕ್ತಿ ಪೂಜೆ ಅನ್ನೋ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಇರುಸುಮುರುಸಾಗುವ ರೀತಿಯಲ್ಲಿ ಏನು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಅಲ್ಲದೆ ಸಿದ್ದರಾಮಯ್ಯ ಅವರ ಯಾವುದೇ ಕಾಲದ ಸತ್ತು ರೀತಿಯ ಅವರ ವಿರುದ್ಧ ಮುಗಿಬೀಳ್ತಿದಂತ ಎಚ್ ವಿಶ್ವನಾಥ್ ಅವರು ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮತ್ತು ಅವರ ತಂಡದಿಂದ ಗ್ರೀನ್ ಸಿಗ್ನಲ್ ಬೇಕಾಗಿದೆ ಹಾಗಾಗಿ ಡಿಕೆ ಶಿವಕುಮಾರ್ ಕೂಡ ನೀವು ಸಿದ್ದರಾಮಯ್ಯ ಜೊತೆ ಕೂಡ ಮಾತುಕತೆ ನಡೆಸಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ಕಾರಣಕ್ಕಾಗಿ ಎಚ್ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಅವರನ್ನ ಸಂಪರ್ಕ ಮಾಡುವ ಪ್ರಯತ್ನವನ್ನು ಕೂಡ ಮಾಡುತ್ತಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಆಪ್ತರ ಜೊತೆ ಕೂಡ ಚರ್ಚೆ ನಡೆಸುತ್ತಿದ್ದಾರೆ ನಿರಂತರ ಸಭೆಗಳನ್ನು ಕೂಡ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಅವರು ಭೇಟಿಯಾಗುವ ಸಮಯ ಕೂಡ ಇನ್ನೂ ಬಂದಿಲ್ಲ ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಿದ್ದರಾಮಯ್ಯ ಜೊತೆ ಹಳೆಯ ವಿಚಾರಗಳು ಹಳೆಯ ವೈರತ್ವಗಳು ಹಳೆಯ ರಾಜಕೀಯ ಹೇಳಿಕೆಗಳನ್ನೆಲ್ಲ ಮರೆತು ವಿಷಾದವನ್ನು ವ್ಯಕ್ತಪಡಿಸಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವಂತ ಪಿಟಿಕೆ ಹಾಕಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಒಟ್ಟಾರೆ ವಿಶ್ವನಾಥ್ ಅವರು ಒಂದು ವೇಳೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗಬೇಕು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅವರ ಗ್ರೀನ್ ಸಿಗ್ನಲ್ ಬೇಕಾಗಿದೆ ಆದರೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಅಷ್ಟು ಸುಲಭವಾಗಿ ಎಚ್ ವಿಶ್ವನಾಥ್ ಅವರು ಇದುವರೆಗೆ ಅವರ ವಿರುದ್ಧ
ನಡೆದಂತ ಎಲ್ಲ ವಾಚಾಮಗೋಚರ ವಾಗ್ದಾಳಿಯನ್ನು ಸಹಿಸಿಕೊಂಡು ಗ್ರೀನ್ ಸಿಗ್ನಲ್ ಕೊಡುವುದು ಸದ್ಯಕ್ಕೆ ಕಷ್ಟ ಸಾಧ್ಯ ಕಷ್ಟ ಅಂತಲೇ ಕೂಡ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಹಳ್ಳಿ ಹಾಕಿ ತನ್ನ ಹಳೆಯ ಮನೆಗೆ ಹಿಂತಿರುಗಲು ಎಲ್ಲಾ ರೀತಿಯ ಶತ ಪ್ರಯತ್ನವನ್ನು ಮಾಡುತ್ತಿದೆ. ಆ ಮುಖಾಂತರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಖಾಂತರ ಹಳೆಯ ಮನೆಗೆ ಹಿಂತಿರುಗಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ನಡೆಸುತ್ತಿದೆ ಅಂತಲೇ ಹೇಳಬಹುದು ಪೃಥ್ವಿ.